स्वागत है आपका बी न्यूज नेशन में। मैं हूं आबिद हुसैन शेख। सरकार के एक साल की कामयाबी बुक रिलीज। कर्नाटक सरकार के एक साल के पूरे होने के मौके पर सीएम येडियुरप्पा से वीडियो कॉन्फ्रेंसिंग के जरिए बात करने के बाद आज बीजापुर जिला अधिकारी ऑफिस में जिला उस्तवारी मंत्री शशिकला जोड़े ने सरकार की कामयाबियों को गिनवाते हुए सरकार के कामों का ब्यौरा एक खिताब के जरिए उद्घाटन करके इसका लोकार्पण किया गया। इस मौके पर कोरोना की जंग जीत कर वापस लौटी गर्भवती पद्मश्री नामी महिला ने अपने साथ घटे परेशानियों का पूरा वाकया सुनाते हुए जिला प्रशासन से आग्रह किया कि जिले के तमाम गर्भवती महिलाओं को मदद के लिए सरकार आगे आए। इस मौके पर जिला अधिकारी वाईएस पाटिल और एसपी अनुपम अग्रवाल भी रहे मौजूद। ಡಾಕ್ಟರ್ ಸಿದ್ದಲಿಂಗಯ್ಯ ಅವರಿಗೂ ಸಹ ಧನ್ಯವಾದಗಳು. ಇನ್ನು ಸನ್ಮಾನ್ಯ ಶ್ರೀ ಯಡಿಯೂರಪ್ಪಜಿ ಅವರ ನೇತೃತ್ವದ ಸರ್ಕಾರ ಬಂದು ಯಶಸ್ವಿಯಾಗಿ ಒಂದು ವರ್ಷವನ್ನು ಪೂರೈಕೆ ಮಾಡಿದೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಜಿ ಅವರು, ಉಪಮುಖ್ಯಮಂತ್ರಿಗಳು ಮತ್ತು ನಾವು ಎಲ್ಲ ಸಚಿವ ಸಂಪುಟದ ಎಲ್ಲ ಸಚಿವರುಗಳು ಇವತ್ತು ಆಯಾ ಜಿಲ್ಲೆಗಳಲ್ಲಿ ಒಂದು ವರ್ಷದ ಸಾಧನೆಯ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡೋದ್ರ ಮುಖಾಂತರ ಬೆಂಗಳೂರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ವರ್ಚುವಲ್ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆಗೊಳಿಸಲಾಗಿದೆ. ನಾನು ಕೂಡ ನನ್ನ ಕರ್ನಾಟಕದ ಎಲ್ಲ ಜನತೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಬರಗಾಲದ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಸರ್ಕಾರ ಬಂತು, ಅದಾದ ತಕ್ಷಣ ಮಹಾಪುರದ ಒಂದು ಪರಿಸ್ಥಿತಿ ಬಂತು, ಅದಾದ ತಕ್ಷಣ ನಮ್ಮ ಸರ್ಕಾರ ಬರೋದಕ್ಕೆ ಏನು ತ್ಯಾಗ ಮಾಡಿರ್ತಕ್ಕಂತಹ ಅನೇಕ ಸಚಿವರ ಒಂದು ಬೈ ಇಲೆಕ್ಷನ್ಸ್ಗಳಾದವು. ಅದರಲ್ಲಿ ಸುಮಾರು 15ರಲ್ಲಿ ನಾವು 12 ಜನ ವಿಜಯವನ್ನು ಸಾಧಿಸಿದ್ವಿ ಮತ್ತು ಬಹುಮತದಿಂದ ನಮ್ಮ ಸರ್ಕಾರ ಬಂತು. ಬಂದ ತಕ್ಷಣ ಮಹಾಪುರದ ಒಂದು ಚಾಲೆಂಜ್ ಕೂಡ ನಮ್ಮ ಎದುರಿಗೆ ಬಂತು. ಇದೆಲ್ಲ ಇದ್ದಾಗ ಬಹಳಷ್ಟು ಸಮರ್ಪಕವಾಗಿ ಒಂದು ನಾಡಿನಲ್ಲಿ ಒಂದು ಸರ್ಕಾರ ಒಂದು ಮುಖ್ಯಮಂತ್ರಿಗಳಿದ್ದಾಗ ನಾಡಿನ ಜನತೆ ಒಂದು ಅಪೇಕ್ಷೆ ಇರ್ತದೆ, ನಮ್ಮಲ್ಲಿ ಎಲ್ಲ ಯೋಜನೆಗಳು ಸಮರ್ಪಕವಾಗಿ ಎಲ್ಲ ವರ್ಗಗಳಿಗೂ ಕೂಡ ಬರಬೇಕು, ಒಳ್ಳೆ ಆಡಳಿತ ಸಿಗಬೇಕು, ಒಳ್ಳೆ ನ್ಯಾಯ ಸಿಗಬೇಕು ಅನ್ನೋವಂಥ ಒಂದು ಅಪೇಕ್ಷೆಯನ್ನು ಜನರು ಇಟ್ಕೊಂಡಿರ್ತಾರೆ. ಆ ರೀತಿಯಾಗಿ ಮಹಾಪುರದ ಪರಿಸ್ಥಿತಿಯಲ್ಲಿ, ಬರಗಾಲದ ಪರಿಸ್ಥಿತಿಯಲ್ಲಿ ಮತ್ತು ಈಗ ಬಂದಿರತಕ್ಕಂಥ COVID-19 ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದ ನಮ್ಮ ಸರ್ಕಾರ ಒಂದು ಕರ್ನಾಟಕದ ಜನತೆಗೆ ಮತ್ತು ಎಲ್ಲ ವರ್ಗದವರಿಗೆ ಒಂದು ನ್ಯಾಯವನ್ನು ಕೊಡುವುದರಲ್ಲಿ ಯಶಸ್ವಿಯಾಗಿ ಒಂದು ವರ್ಷವನ್ನು ಪೂರ್ತಿಗೊಳಿಸಿದೆ. ಆ ರೀತಿಯಾಗಿ ಮಹಾಪುರದಲ್ಲಿ ಸುಮಾರು 1600 ಫುಲ್ ಆಗೋದ್ರಿಂದ ಪ್ರೈವೇಟ್ ಹಾಸ್ಪಿಟಲ್ಗಳು ಕೂಡ ಇವರಿಗೆ ಸ್ಪಂದಿಸಬೇಕು ಅನ್ನುವಂಥ ಒಂದು ಆದೇಶ ಬಂದಿತ್ತು. ಆ ಪ್ರಕಾರ ಪ್ರೈವೇಟ್ ಹಾಸ್ಪಿಟಲ್ಗಳು ಕೂಡ ಸ್ಪಂದನೆ ಮಾಡುವಂಥ ಕೆಲಸ ಮಾಡಿದರು. ವಿಜಯಪುರದಲ್ಲೂ ಕೂಡ ಸುಮಾರು 8-9 ಹಾಸ್ಪಿಟಲ್ಗಳು ನಮಗೆ ಸ್ಪಂದಿಸ್ತಾ ಇದ್ದಾವೆ. ಸ್ಪಂದನೆಗೆ ಪ್ರಾರಂಭ ಆದಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ಗಳು ನಮ್ಮ ಗಮನಕ್ಕೂ, ನಮ್ಮ ಜಿಲ್ಲಾಡಳಿತ ಗಮನಕ್ಕೂ ಕೂಡ, ನಮ್ಮ ಶಾಸಕರ ಗಮನಕ್ಕೂ ಕೂಡ ಬಂದಿದೆ. ಯಾಕಂದರೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಇರ್ತಕ್ಕಂಥ ಏನು ಬಿಲ್ಗಳು ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಮೊನ್ನೆ ಕ್ಯಾಬಿನೆಟ್ನಲ್ಲೂ ಕೂಡ ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ. ಈಗ ಸರ್ಕಾರದಿಂದ ಏನಾದರೂ ಅವರಿಗೆ ಈ ರೀತಿ ಮಾಡಬೇಕು ಅನ್ನೋವಂಥ ಆದೇಶ ಬರಬೇಕು, ಅದು ಬರ್ಬೋದು ಅಂತೇಳಿ ನಾನು ನಿರೀಕ್ಷೆಯಲ್ಲಿ. ಅಮೌಂಟ್ ಫಿಕ್ಸ್ ಮಾಡ್ತೀರಿ, ಮಿನಿಮಮ್ ಇದಕ್ಕಿಂತ ಹೆಚ್ಚು ತಗೋಬಾರ್ದು ಅನ್ನೋಂಥ ಮನಸ್ಸಿಗೆ ಬಂದಾಗ ಹಾಸ್ಪಿಟಲ್ ತಗೋತಾರೆ. ನಿಜ, ನೀವು ಹೇಳೋದು ನಿಜ, ಅದು ನನ್ನ ಗಮನಕ್ಕೂ ಕೂಡ ಬಂದಿದೆ. ಅದೇ ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಹತ್ರ ಎಲ್ಲ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ. ಅದರ ಬಗ್ಗೆ ಈಗ ಒಂದೆರಡು ದಿವಸದಲ್ಲಿ ಆದೇಶ ಬರ್ಬೋದು. ಅಂದರೆ ಯಾವ ರೀತಿ ಅಲ್ಲಿ ಬರ್ತಕ್ಕಂಥ ಬೇರೆ ಪೇಷಂಟ್ಸ್ ಇದ್ದಾರೆ, ಕೋವಿಡ್ ಪೇಷಂಟ್ಸ್ ಇದ್ದಾರೆ, ಅವ್ರಿಗೆ ಯಾವ ರೀತಿ ಮಾಡಬೇಕು ಅನ್ನುವಂಥ ಆದೇಶ ಕೂಡ ಸರ್ಕಾರದಿಂದ ಬೇಗ ಬರ್ಬೋದು ಅಂತ ನನ್ನ ನನಗಂತೂ ಇದು ಏನು ನೀವು ಹೇಳ್ತಾ ಇದ್ದೀರಿ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅಂಥೇಳಿ ನಾನು ಉದಾಹರಣೆ ತಗೊಳ್ತೀನಿ. ನನಗಿದು ಮೊದಲೇ ಗೊತ್ತಾಗಿದ್ದರೆ 2 ಗಂಟೆ ಕಾಲ್ ಮಾಡಿ ರಿಸೀವ್ ಮಾಡಿ ಅವ್ರಿಗೆ ನ್ಯಾಯ ಕೊಟ್ಟಂಥವ್ರಿಗೆ ನಾನು ಇವತ್ತು ತರಿಸ್ತಿದ್ದೆ. ನನಗೆ ಈ ರೀತಿ ಇದೆ ಅನ್ನೋದು ಮಾಹಿತಿ ಇರಲಿಲ್ಲ. ಬಟ್ ಅದ ರಾತ್ರಿ 2 ಗಂಟೆಗೆ ಕಾಲ್ ರಿಸೀವ್ ಮಾಡುವಂಥ ನಾನು, ಕೆಲವೊಂದು ಸಚಿವರು ಇರೋದ್ರಿಂದ ಕೆಲವೊಂದು ಕಾರ್ಯಕ್ರಮದಲ್ಲಿ ಇರ್ತೀವಿ, ಮೀಟಿಂಗಲ್ಲಿ ಇರ್ತೀವಿ, ಕಂಟಿನ್ಯೂಸ್ ರಾತ್ರಿ ನೀವು ಹೇಳೋದು ನಾನು ಖಡಾಖಂಡಿತವಾಗಿ ಅದನ್ನು ವಿರೋಧ ಮಾಡ್ತೀನಿ.
ಮಾಡ್ತೀನಿ ಯಾಕಂದ್ರೆ ನಾನು 24 ಅವರ್ಸ್ ನನ್ನ ಮೊಬೈಲ್ ಆನ್ ಇರ್ತದೆ ಕೆಲವೊಂದು ಸಮಯಗಳಲ್ಲಿ ನಾನು ರಿಸೀವ್ ಮಾಡಿರಲಿಲ್ಲ ಬಟ್ ಅದನ್ನ ನೀವು ಆರೋಪ ಮಾಡೋದು ನಾನು ಕೂಡ ಖಂಡಿತವಾಗಿ ಅದನ್ನ ಖಂಡಿಸ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಜೊತೆ ಮಾತಾಡಿ ಧೈರ್ಯ ಕೊಟ್ಟಿದ್ದಾರೆ ಸರ್ ಎಲ್ಲರೂ ಧೈರ್ಯ ಕೊಟ್ಟಿದ್ದಾರೆ ಸರ್ಕಾರದಿಂದ ಧೈರ್ಯ ಸಿಕ್ಕಿದೆ ಇನ್ನೊಂದು ನಾನು ಕೋರಿಕೆ ಏನಂತಂದರೆ ಜಿಲ್ಲಾ ನಮ್ಮ ಬಿಜಾಪುರ ಜಿಲ್ಲಾ ಆಗಿರ್ಬೋದು ಅಥವಾ ಕರ್ನಾಟಕ ಸರ್ಕಾರಕ್ಕೆ ನಾನು ಕೋರಿಕೆ ಮಾಡ್ಕೊತೀನಿ ಈಗ ಸರ್ಕಾರಿ ಶಾಲೆಗಳು ಎಲ್ಲ 31ನೇ ತಾರೀಕಿನವರೆಗೆ ಈ ತಿಂಗಳು 31ನೇ ತಾರೀಕಿನವರೆಗೂ ಅಂತೂ ಬಂದಾಗಿದೆ ಇವಾಗ ರಜೆಯನ್ನು ಘೋಷಿಸ್ತಾರೆ ನಮ್ಮ ತಾಯಿನೂ ಕೂಡ ಒಬ್ಬಳು ಶಿಕ್ಷಕಿ ಅವಳು ಬಬಲೇಶ್ವರಿಗೆ ಹೋಗಬೇಕಾಗುತ್ತೆ ಸರ್ ಡೈಲಿ ಬಸ್ ಪ್ರಯಾಣ ಮಾಡಬೇಕಾಗುತ್ತೆ ಸೊ ಈ ಕೊರೋನಾ ಆಗೋವರೆಗೂ ಅದು ಶಾಲೆಗಳನ್ನು ಮತ್ತೊಮ್ಮೆ ಪ್ರಾರಂಭ ಮಾಡಬಾರ್ದು ಅಂತ ಹೇಳಿ ನಂದೊಂದು ವಿನಂತಿ ಇದೆ ಓಕೆ ಅವ್ರ ಖಬರೋಂ ಕೆ ಲಿಯೆ ದೇಖ್ತೆ ರಹಿಯೇ ಬಿ ನ್ಯೂಸ್ ನೇಷನ್ जवारी नस्ल के बकरों का खजाना दफेदार गोट फार्म शानदार और उम्दा जवारी नस्ल के बकरों के शौकीन खरीदार अब कुर्बानी अकीका शादी और दूसरे फंक्शनों के लिए भटकने की जरूरत नहीं आपके जायका और पसंद के मुताबिक वाजिब दामों में यानी पर केजी जिंदा बकरे के हिसाब से मिलेगा जिसके लिए आपको बीजापुर रेडियो केंद्र रोड कैमन कट्टी के पास मौजूद दफेदार फार्म से राबिता करके अधिक जानकारी ले सकते हैं मोबाइल नंबर 7795717132 खासकर ईद उल अज़हा बकरी ईद पर कुर्बानी के लिए बकरों की खरीदी को लेकर एडवांस में आपको बुकिंग करनी पड़ेगी